ರಾಫ್ಟಿಂಗ್ಗಾಗಿ ಉಪಕರಣಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸರಿಯಾದ ಉಪಕರಣಗಳು ಮತ್ತು ಸರಬರಾಜನ್ನು ಹೊಂದಿರಬೇಕು. ಪರಿಣಾಮಕಾರಿಯಾಗಿ ತಿಳಿಸಲು ಮತ್ತು ತಪ್ಪುಗಳನ್ನು ಕಡಿಮೆ ಮಾಡಲು ಸಾಮಾನ್ಯವಾಗಿ ರಾಫ್ಟಿಂಗ್ನಲ್ಲಿ ಬಳಸಲಾಗುವ ಉಪಕರಣಗಳ ಪರಿಭಾಷೆ ತಿಳಿದುಕೊಳ್ಳಬೇಕು ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ರಾಫ್ಟಿಂಗ್ ಉಪಕರಣಗಳು ರಾಫ್ಟಿಂಗ್ ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತದೆ. ಈ ತರಗತಿಯ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ವಿವಿಧ ರೀತಿಯ ಡ್ರಾಫ್ಟಿಂಗ್ ಉಪಕರಣಗಳು ಮತ್ತು ಅದರ ಬಳಕೆಗಳನ್ನು ಗುರುತಿಸುವುದು ಮತ್ತು ಡ್ರಾಫ್ಟಿಂಗ್ ಉಪಕರಣಗಳನ್ನು ಬಳಸುವುದು. ಡ್ರಾಫ್ಟಿಂಗ್ಗಾಗಿ ಬಳಸಲಾಗುವ ವಿಭಿನ್ನ ರೀತಿಯ ಉಪಕರಣಗಳನ್ನು ನಾವು ಪರಿಶೀಲಿಸೋಣ. ಫ್ರೆಂಚ್ ಕರ್ವ್ಗಳು, ಪೆನ್ಸಿಲ್, ಕರ್ವ್ ಅಳತೆಪಟ್ಟಿ ಅಥವಾ ಲೆಗ್ ಶೇಪ, ಪ್ಯಾಟರ್ನ್ ಸ್ಕ್ವೇರ್, ಟೈಲರ್ ಸ್ಕ್ವೇರ್, ಅಳತೆ ಟೇಪ್, ಟೈಲರ್ನ ಚಾಕ್, ರಂಧ್ರ ತಯಾರಕ ಮತ್ತು ಪಿನ್ಗಳು ಸಾಮಾನ್ಯವಾಗಿ ಡ್ರಾಫ್ಟಿಂಗ್ ಉಪಕರಣಗಳಾಗಿ ಬಳಸಲಾಗುವ ಪ್ರಮುಖ ಉಪಕರಣಗಳು. ಈ ತರಗತಿಯಲ್ಲಿ ನಾವು ಆ ಡ್ರಾಫ್ಟಿಂಗ್ ಉಪಕರಣಗಳು ಮತ್ತು ಅದರ ಬಳಕೆಗಳನ್ನು ವಿವರವಾಗಿ ಕಲಿಯೋಣ. ಫ್ರೆಂಚ್ ಕರ್ವ್ಗಳನ್ನು ಪರಿಶೀಲಿಸೋಣ. ಫ್ರೆಂಚ್ ಕರ್ವ್ಗಳನ್ನು ಪ್ಲಾಸ್ಟಿಕ್ನಿಂದ ತಯಾರಿಸಲಾಗುತ್ತದೆ ಮತ್ತು ವಿವಿಧ ಆಕಾರಗಳು ಮತ್ತು ಗಾತ್ರಗಳಲ್ಲಿ ಇವುಗಳು ಲಭ್ಯವಿದೆ. ಕಂಕುಳ, ಸೊಂಟ, ತೋಳು ಮತ್ತು ಕಂಠಹಾರಗಳನ್ನು ರೂಪಿಸಲು ಅವುಗಳನ್ನು ಬಳಸಲಾಗುತ್ತದೆ. ಮೊದಲನೆಯದಾಗಿ ಫ್ರೆಂಚ್ ಕರ್ವ್ಗಳ ಸಮತಟ್ಟಾದ ಮೇಲ್ಭಾಗವನ್ನು ಕಾಗದದ ಮೇಲೆ ಇಟ್ಟು ನಂತರ ಪೆನ್ಸಿಲ್ ಅಥವಾ ಚಾಕನ್ನು ಕಾಗದದ ಮೇಲೆ ಫ್ರೆಂಚ್ ಕರ್ವ್ಗಳ ಮಾರ್ಗದರ್ಶನದಲ್ಲಿ ಗುರುತಿಸಿ. ಯಾಂತ್ರಿಕ ಪೆನ್ಸಿಲ್ ಮತ್ತು ಮೆಂಡರ್ ಮಾದರಿ ಕೆಲಸಕ್ಕೆ ಸೂಕ್ತವಾಗಿದೆ. ಮಾದರಿಗಳನ್ನು ಬರೆಯಲು 2H ಮತ್ತು ಮಾದರಿಗಳ ವಿನ್ಯಾಸಕ್ಕಾಗಿ 4H ಪೆನ್ಸಿಲ್ ಅನ್ನು ಬಳಸಿ. ಈ ವಿಡಿಯೋ ಪೆನ್ಸಿಲ್ ಹಿಡಿಯುವ ಪ್ರಾಮಾಣಿಕ ವಿಧಾನವನ್ನು ತಿಳಿಸಿಕೊಡಲು ನಿಮಗೆ ಸಹಾಯ ಮಾಡುತ್ತದೆ. ಹೆಬ್ಬೆರಳು ಮತ್ತು ತೋರು ಬೆರಳುಗಳ ನಡುವೆ ಪೆನ್ಸಿಲ್ ಅನ್ನು ಹಿಡಿದುಕೊಳ್ಳಿ ಮತ್ತು ಮಧ್ಯದ ಬೆರಳಿನಿಂದ ಅದರ ಸ್ಥಾನವನ್ನು ಸ್ಥಿರಗೊಳಿಸಿ. ಕರ್ವ್ ಅಳತೆ ಪಟ್ಟಿ ಅಥವಾ ಲೆಗ್ ಶೇಪರ್ ಅನ್ನು ಮುಖ್ಯವಾಗಿ ಪ್ಯಾಂಟ್ನ ಒಳ ಲೆಗ್ ಶೇಪ್ ಅನ್ನು ಬರೆಯಲು ಬಳಸಲಾಗುತ್ತದೆ. ಮೊದಲನೆಯದಾಗಿ ಕರ್ವ್ ಅಳತೆ ಪಟ್ಟಿಯ ಸಮತಟ್ಟಾದ ಮೇಲ್ಭಾಗವನ್ನು ಕಾಗದ ಮೇಲೆ ಇಟ್ಟು ನಂತರ ಪೆನ್ಸಿಲ್ ಅಥವಾ ಚಾಕ್ ಅನ್ನು ಕಾಗದದ ಮೇಲೆ ಕರ್ವ್ ಅಳತೆ ಪಟ್ಟಿಯ ಮಾರ್ಗದರ್ಶನದಲ್ಲಿ ಗುರುತಿಸಿ. ಪ್ಯಾಟರ್ನ್ ಸ್ಕ್ವೇರ್ ಅನ್ನು ಸಾಮಾನ್ಯವಾಗಿ ಲಘು ಲೋಹದ ಅಥವಾ ಸಿಂಥೆಟಿಕ್ ವಸ್ತುಗಳಿಂದ ಅಥವಾ ಮರದಿಂದ ಮಾಡಲಾಗಿರುತ್ತದೆ. ಇದರ ವಿಶೇಷ ವೈಶಿಷ್ಟ್ಯ ಅಂದರೆ ಇದರ ಕರ್ವ್ ಅಂಚು, ಕರ್ವ್ ರೇಖೆಗಳ ವಿನ್ಯಾಸ ಮತ್ತು ಅದರ ಮಾದರಿಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಸೊಂಟ ಮತ್ತು ಕೊರಳ ಪಟ್ಟಿ. ಮೊದಲನೆಯದಾಗಿ ಪ್ಯಾಟರ್ನ್ ಸ್ಕ್ವೇರ್ನ ಸಮತಟ್ಟಾದ ಮೇಲ್ಭಾಗವನ್ನು ಕಾಗದದ ಮೇಲೆ ಇಟ್ಟು ನಂತರ ಪೆನ್ಸಿಲ್ ಅಥವಾ ಚಾಕ್ ಅನ್ನು ಕಾಗದದ ಮೇಲೆ ಪ್ಯಾಟರ್ನ್ ಸ್ಕ್ವೇರ್ನ ಮಾರ್ಗದರ್ಶನದಲ್ಲಿ ಗುರುತಿಸಿ. ಟೈಲರ್ ಸ್ಕ್ವೇರ್ ಅನ್ನು ಎಲ್ ಸ್ಕ್ವೇರ್ ಅಂತ ಕೂಡ ಕರೆಯಲಾಗುತ್ತೆ. ಹೆಚ್ಚಾಗಿ ಮರದಿಂದ ಮತ್ತು ಅದರ ಎಲ್ ಆಕಾರದಲ್ಲಿ ಮಾಡಲ್ಪಟ್ಟಿದೆ. ನೇರ ರೇಖೆಗಳು, ಮೂಲೆಗಳು ಮತ್ತು ಕರ್ವ್ ರೇಖೆಗಳು ಮತ್ತು ಕೊರಳಪಟ್ಟಿಗಳನ್ನು ಬರೆಯುವ ವಿನ್ಯಾಸ ಮತ್ತು ಅದರ ಮಾದರಿಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಇದರ ಉದ್ದ ಕೈ ಸಾಮಾನ್ಯವಾಗಿ 61 ಸೆಂಟಿಮೀಟರ್ ಮತ್ತು ಸಣ್ಣ ಕೈ 30.5 ಸೆಂಟಿಮೀಟರ್ ಉದ್ದವಾಗಿದೆ. ಇದು ಎರಡೂ ಕಡೆಗಳಲ್ಲಿ ಮಾಪಕವನ್ನು ಹೊಂದಿದೆ. ಮೊದಲನೆಯದಾಗಿ ಟೈಲರ್ ಸ್ಕ್ವೇರ್ನ ಸಮತಟ್ಟಾದ ಮೇಲ್ಭಾಗವನ್ನು ಕಾಗದದ ಮೇಲೆ ಇಟ್ಟು ನಂತರ ಪೆನ್ಸಿಲ್ ಅಥವಾ ಚಾಕ್ ಅನ್ನು ಕಾಗದದ ಮೇಲೆ ಟೈಲರ್ ಸ್ಕ್ವೇರ್ನ ಮಾರ್ಗದರ್ಶನದಲ್ಲಿ ಗುರುತಿಸಿ. ಅಳತೆ ಟೇಪ್, ಟೈಲರ್ ಚಾಕ್, ರಂಧ್ರ ತಯಾರಕ ಮತ್ತು ಪಿನ್ಗಳು ಮುಂತಾದ ಉಪಕರಣಗಳು ಕೂಡ ಡ್ರಾಫ್ಟಿಂಗ್ ಉಪಕರಣಗಳಾಗಿರುತ್ತದೆ. ಆದರೆ ಉಡುಪುಗಳ ತಯಾರಿಕೆಯಲ್ಲಿ ಅವುಗಳಿಗೆ ಬಹು ಉದ್ದೇಶವಿದೆ. ಡ್ರಾಫ್ಟಿಂಗ್ ಹೊರತಾಗಿ ಕೂಡ ಅವುಗಳನ್ನು ಉಡುಪುಗಳ ಹೊಲಿಗೆಗೆ ಸಹ ಬಳಸಲಾಗುತ್ತದೆ. ಈ ಉಪಕರಣಗಳ ಬಗ್ಗೆ ನಾವು ಕಲಿತಿರೋದನ್ನು ಹೊಲಿಗೆ ಉಪಕರಣಗಳ ತರಗತಿಯಲ್ಲಿ ನೀವು ನೆನಪಿಸಿಕೊಳ್ತೀರಿ ಅಂತ ಭಾವಿಸ್ತೀವಿ. ಇದರೊಂದಿಗೆ ನಾವು ಈ ತರಗತಿಯ ಅಂತ್ಯಕ್ಕೆ ಬರುತ್ತೇವೆ. ನಾವು ಹೊರಡೋದಕ್ಕೆ ಮುಂಚೆ ಈ ತರಗತಿಯಲ್ಲಿ ನೀವು ಕಲಿತದನ್ನು ಜ್ಞಾಪಿಸಿಕೊಳ್ಳೋಣ. ಒಂದು ಫ್ರೆಂಚ್ ಕರ್ವ್ ಅನ್ನು ಕಂಕುಳಗಳು, ಸೊಂಟ, ತೋಳು ಮತ್ತು ಕಂಠಹಾರಗಳನ್ನು ರೂಪಿಸಲು ಬಳಸಲಾಗುತ್ತದೆ. ಮಾದರಿಗಳನ್ನು ಬರೆಯಲು ಯಾವಾಗಲೂ 2H ಪೆನ್ಸಿಲ್ ಅನ್ನೇ ಬಳಸಿ. ಕರ್ವ್ ಅಳತೆ ಪಟ್ಟಿ ಅಥವಾ ಲೆಗ್ ಶೇಪರ್ ಅನ್ನು ಮುಖ್ಯವಾಗಿ ಪ್ಯಾಂಟ್ನ ಒಳ ಲೆಗ್ ಶೇಪನ್ನು ಬರೆಯಲು ಬಳಸಲಾಗುತ್ತದೆ.
ಪ್ಯಾಟರ್ನ್ ಸ್ಕ್ವೇರ್ ಅನ್ನು ಕರ್ವ್ ರೇಖೆಗಳ ವಿನ್ಯಾಸ ಮತ್ತು ಅದರ ಮಾದರಿಗಳಲ್ಲಿ ಬಳಸಲಾಗುತ್ತದೆ. ಉದಾಹರಣೆಗೆ ಸೊಂಟ ಮತ್ತು ಕೊರಳಪಟ್ಟಿ. ಟೇಲರ್ನ ಸ್ಕ್ವೇರ್ ಅನ್ನು ನೇರ ರೇಖೆಗಳ ವಿನ್ಯಾಸ ಮತ್ತು ಅದರ ಮಾದರಿಗಳಲ್ಲಿ ಬಳಸಲಾಗುತ್ತದೆ. ಉಡುಪಿನ ತಯಾರಿಕೆಯಲ್ಲಿ ಬಳಸಿದ ವಿವಿಧ ಉಪಕರಣಗಳ ಬಗ್ಗೆ ನಿಮಗೆ ಈಗ ಸರಿಯಾದ ಜ್ಞಾನ ಇದೆ ಅಂತ ನಾವು ಭಾವಿಸ್ತೀವಿ. ಧನ್ಯವಾದಗಳು.